ರೇಣುಕಾಸ್ವಾಮಿ ಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ನಟ ದರ್ಶನ್ ಸೇರಿ ಹದಿನೇಳು ಜನ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇವತ್ತು ದರ್ಶನ್ ಅವರ ನ್ಯಾಯಾಂಗ ಬಂಧನದ ಅವಧಿ ಏನಿದೆ ಅದು ಅಂತ್ಯವಾಗ್ತಾ ಇದೆ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಇವತ್ತಿಗೆ ಹದಿನಾಲ್ಕು ದಿನ ನಟ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ ಇವತ್ತು ಮಧ್ಯಾಹ್ನ ಜಡ್ಜ್ ಮುಂದೆ ನಟ ದರ್ಶನ್ ಅವರನ್ನ ಪ್ರೆಸೆಂಟ್ ಮಾಡಲಾಗುತ್ತೆ ದರ್ಶನ್ ಪ್ರದೂಷ್ ಧನ್ರಾಜ್ ವಿನಯನ್ನ ಹಾಜರುಪಡಿಸಲಾಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಿದ್ದಾರೆ ಪೊಲೀಸರು ಈಗಾಗಲೇ ಪವಿತ್ರ ಗೌಡ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಬಹುತೇಕ ದರ್ಶನ್ ಅವರ ನ್ಯಾಯಾಂಗ ಬಂಧನ ಕೂಡ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದೆ ಒಂದು ವೇಳೆ ದರ್ಶನ್ ಪರ ವಕೀಲರು ಜಾಮೀನಿಗೆ ಅಪ್ಲೈ ಮಾಡಿದ್ರೆ ಇವತ್ತು ಬೇಲಾ ಜೈಲ ಅನ್ನೋದು ನಿಗದಿಯಾಗುತ್ತೆ ಬಹುತೇಕ ಇವತ್ತು ಮತ್ತೆ ದರ್ಶನ್ ಅವರಿಗೆ ದರ್ಶನ್ ಸೇರಿ ನಾಲ್ವರಿಗೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇರುವಂಥದ್ದು ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಬೇಲ್ಗೆ ಅಪ್ಲೈ ಮಾಡಬಾರ್ದು ಅಂತ ಹೇಳಿ ದರ್ಶನ್ ಪರ ವಕೀಲರು ನಿರ್ಧರಿಸಿದ್ದಾರೆ ಹಾಗಾಗಿ ಇವತ್ತು ಜಾಮೀನಿಗೆ ಅರ್ಜಿ ಹಾಕುವಂತಹ ಸಾಧ್ಯತೆ ಕೂಡ ತುಂಬಾ ವಿರಳ ಇದೆ ಮತ್ತೊಮ್ಮೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿದ ನಂತರ ದರ್ಶನ್ ಅವರನ್ನು ಮತ್ತೆ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಹದಿನಾಲ್ಕು ದಿನ ಈಗೇನು ಪವಿತ್ರ ಗೌಡ ಕೊಟ್ಟಿದ್ದಾರೆ ಅದೇ ರೀತಿ ದರ್ಶನ್ಗೂ ಕೂಡ ಆಗುವಂತಹ ಸಾಧ್ಯತೆ ಆ ಹದಿನಾಲ್ಕು ದಿನ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ಮತ್ತೆ ದರ್ಶನ್ ಅವರನ್ನ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಾಗುತ್ತೆ ತೊಂಬತ್ತು ದಿನಗಳ ಒಳಗಾಗಿ ಅಂದ್ರೆ ಮೂರು ತಿಂಗಳ ಒಳಗಾಗಿ ದೋಷಾರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ತನಿಖಾಧಿಕಾರಿಗಳು ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಈಗ ಪೊಲೀಸರು ಮಾಡಿಕೊಳ್ತಾ ಇದ್ದಾರೆ ಎಲ್ಲರ ಚಿತ್ತ ಇರುವಂತಹದ್ದು ಈಗ ಚಾರ್ಜ್ ಶೀಟ್ ತಲೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುರಳಿ ಇವತ್ತು ಸಹಜವಾಗಿಯೇ ದರ್ಶನ್ ಅವರನ್ನ ನ್ಯಾಯಾಧೀಶರ ಎದುರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪ್ರೆಸೆಂಟ್ ಮಾಡುವಂತಹ ಕೆಲಸ ಆಗುತ್ತೆ ಬಟ್ ದರ್ಶನ್ ಪರ ವಕೀಲರು ಬೇಲ್ಗೆನೂ ಅಪ್ಲೈ ಮಾಡಬಹುದಾ ಇವತ್ತೇನೆ ಹೇಗೆ ಅಂತ ಪ್ರೇಮ್ ಏನಂದ್ರೆ ಹದಿನೇಳು ಜನ ಆರೋಪಿಗಳೇನಿದ್ರು ಹದಿನೇಳು ಜನ ಆರೋಪಿಗಳನ್ನು ಇವತ್ತೇ ಹಾಜರುಪಡಿಸ್ತಾ ಇರೋಂಥದ್ದು ಅಂದರೆ ಹದಿನಾರು ದಿನಗಳ ಬಳಿಕ ಅಂದರೆ ಈಗಾಗಲೇ ಹದಿನಾರು ದಿನದ ಹಿಂದೆಯೇ ಪವಿತ್ರಗೌಡ ನ್ಯಾಯಾಂಗ ಬಂಧನಕ್ಕೆ ಹೋಗಿರಂಥದ್ದು ಆ ಹಿನ್ನೆಲೆಯಲ್ಲಿ ಪವಿತ್ರಗೌಡ ಮತ್ತು ದರ್ಶನ್ ಮುಖಾಮುಖಿ ಭೇಟಿಯಾಗಿರಲಿಲ್ಲ ಇವತ್ತು ಮತ್ತೆ ಅವರಿಬ್ಬರು ಭೇಟಿ ಆಗ್ತಾ ಇದಾರೆ ಯಾಕೆಂದ್ರೆ ಅವರನ್ನ ಕಾನ್ಫರೆನ್ಸ್ ಕಾನ್ಫರೆನ್ಸ್ಗೆ ಒಂದು ಕಾ ಕಾನ್ಫರೆನ್ಸ್ ರೂಮ್ ಏನಿರುತ್ತೆ ಕಾನ್ಫರೆನ್ಸ್ ರೂಮ್ಗೆ ಇಲ್ಲಿ ಹದಿನಾಲ್ಕು ಜನ ಆರೋಪಿಗಳು ಮತ್ತು ತುಮಕೂರಿನಲ್ಲಿ ಅಲ್ಲಿ ಹದಿಮೂರು ಜನ ಆರೋಪಿಗಳು ಮತ್ತು ತುಮಕೂರಿನಲ್ಲಿ ನಾಲ್ಕು ಜನ ಆರೋಪಿಗಳು ಎಲ್ಲರೂ ಕೂಡ ಒಂದೇ ಸಂದದ ಸಂದರ್ಭದಲ್ಲಿ ಹಾಜರು ಪಡಿಸುವಂತದ್ದು ಅವರ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಕೂಡ ಮಾಡುವಂಥದ್ದು ಯಾಕೆಂದ್ರೆ ಈಗ ಯಾರು ಕೂಡ ಈ ಆರೋಪಿಗಳಲ್ಲಿ ಎ ಸೆವೆಂಟೀನ್ ಅಂದ್ರೆ ನಿಖಿಲ್ ನಾಯ್ಕನ ಹೊರತುಪಡಿಸಿ ಯಾರು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಅರ್ಜಿಯ ಆಕ್ಷೇಪಣೆಯನ್ನು ಕೂಡ ಆಗಿಲ್ಲ ಕೇವಲ ನಿಖಿಲ್ ನಾಯ್ಕ ಅವರ ಅರ್ಜಿ ಏನಿತ್ತು ಅಂದ್ರೆ ಜಾಮೀನಿನ ಅರ್ಜಿ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡಿದರೆ ಅದಕ್ಕೆ ವಾದ ಪ್ರತಿವಾದಕ್ಕೆ ಕೂಡ ಒಂದು ಕಾಲಾವಕಾಶವನ್ನ ನಿಗದಿಯನ್ನು ಮಾಡಿರುವಂಥದ್ದು ಈಗಿನ ಮಾಹಿತಿ ಪ್ರಕಾರ ದರ್ಶನ್ ಆಗಲಿ ಪವಿತ್ರ ಗೌಡ ಆಗಲಿ ವಿನಯ್ ಆಗಲಿ ಪ್ರದೋಷ್ ಆಗಲಿ ಇನ್ನುಳಿದಂತ ಹದಿನಾರು ಜನ ಆರೋಪಿಗಳು ಯಾರೂ ಕೂಡ ಇವತ್ತು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡೋದನ್ನು ಹೊರತುಪಡಿಸಿ ಕೇವಲ ಇವತ್ತು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಹಾಜರಾಗ್ತಾರೆ ಹಾಜರಾದ ಬಳಿಕ ಅವರ ನ್ಯಾಯಾಂಗ ಅವಧಿ ಏನಿತ್ತು ಅದು ವಿಸ್ತರಣೆ ಆಗುವಂಥದ್ದು ಪ್ರೇಮ್ ಮುರುಳಿ ಇವತ್ತು ನ್ಯಾಯಾಂಗ ಬಂಧನದ ವಿಸ್ತರಣೆ ಸಾಧ್ಯತೆ ಇರುವಂಥದ್ದು ಈಗಾಗಲೇ ಪವಿತ್ರ ಗೌಡ ಅವರಿಗೆ ಮತ್ತೆ ಹದಿನಾಲ್ಕು ದಿನಗಳ ಕಾಲ ಎಕ್ಸ್ಟೆಂಡ್ ಆಗಿದೆ ದರ್ಶನ್ ಅವ್ರಿಗೂ ಕೂಡ ಹಾಗೆ ಆಗಬಹುದಾ ಅಥವಾ ಹೆಚ್ಚುವರಿ ಏನಾದರೂ ಕೊಡುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ ಇಲ್ಲ ಇಲ್ಲ ಪ್ರೇಮಿ ಅಂದ್ರೆ ಕೇವಲ ಇದು ಕಾನೂನಿನ ಪ್ರೊಸೀಜರ್ಸು ಕೇವಲ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂತ ಹೇಳಿ ಅದು ಕಾನೂನಿನಲ್ಲಿ ಅಲ್ಲಿ ಹೇಳುವಂಥದ್ದು ಆದರೆ ಯಾವುದೇ ಒಬ್ಬ ಆರೋಪಿಗೆ ಜಾಮೀನು ಮಂಜೂರು ಆಗೋ ತನಕನೂ ಕೂಡ ಅದು ಅಲ್ಲಿ ತನಕ ಕೂಡ ಅಲ್ಲಿ ತನಕ ಕೂಡ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾನೆ ಇರ್ತದೆ ಅದು ಹದಿನಾಲ್ಕು ದಿನ ಆಗ್ಬೋದು ಅಥವಾ ವರ್ಷ ಆಗ್ಬೋದು ಅಥವಾ ಆರು ತಿಂಗಳಾಗ್ಬೋದು ಅವರು ಯಾವತ್ತು ಜಾಮೀನನ್ನು ಪ ಪಡ್ಕೊಡ್ತಾರೆ ನ್ಯಾಯಾಲಯದ ಮೂಲಕ ಜಾಮೀನನ್ನು ಪಡ್ಕೊಳ್ತಾರೆ ಜಾಮೀನನ್ನು ಪಡ್ಕೊಳ್ಳೋ ತನಕನೂ ಕೂಡ ಇದೇ ರೀತಿಯಲ್ಲಿ ಹದಿನಾಲ್ಕಕ್ಕೆ ದಿನಕ್ಕೆ ಒಮ್ಮೆ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು ಯಾಕೆ ಇದು ಈ ಪ್ರಕ್ರಿಯೆ ಮಾಡಿ ಾರೆ ಅಂದ್ರೆ ನ್ಯಾಯಾಂಗ ಬಂಧನ ಅಂದ್ರೆ ನ್ಯಾಯಾಲಯದ ಅಧೀನದಲ್ಲಿ ಇರ್ತಾರೆ ಅಂದ್ರೆ ನ್ಯಾಯಾಧೀಶರೇ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಇರುವಂತದ್ದು ಅದಕ್ಕೆ ಆರೋಪಿಗಳನ್ನು ಅವರು ಪ್ರತಿ ಹದಿನಾಲ್ಕು ದಿನಕ್ಕೊಮ್ಮೆ ಒಮ್ಮೆ ಹಾಜರುಪಡಿಸ್ಕೊಳ್ಳುವಂಥದ್ದು ಮತ್ತು ಅವರ ಏನು ಈಗ ಜೈಲಲ್ಲಿ ಇರ್ತದ ಸಂದರ್ಭದಲ್ಲಿ ಅವರ ಸ್ಥಿತಿಗತಿಗಳೇನು ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ ಅವರನ್ನ ಹದಿನಾಲ್ಕು ದಿನಕ್ಕೂ ಒಮ್ಮೆ ಹಾಜರು ಪಡಿಸಿ ಅವರ ನ್ಯಾಯಾಂಗ ಬಂಧನನ ವಿಸ್ತರಣೆ ಮಾಡ್ತಾ ಹೋಗುವಂಥದ್ದು ಅಂದ್ರೆ ಕೇವಲ ಹದಿನಾಲ್ಕು ದಿನ ಒಂದು ಡೇಟ್ ಏನಿತ್ತು ಆ ಡೇಟ್ ನ ಮೂಲಕ ಹಾಜರುಪಡಿಸಿ ಅದಾದ ನಂತರ ಮುಂದೆ ಮುಂದಿನ ದಿನಗಳಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ ಜಾಮೀನು ಯಾವಾಗ ಆರೋಪಿ ಜಾಮೀನ್ ಮಂಜೂರಾಗುತ್ತೆ ನ್ಯಾಯಾಲಯದ ಮೂಲಕ ಜಾಮೀನು ಮಂಜೂರಾದ ಬಳಿಕ ಅವರ ನ್ಯಾಯ ಬಂಧನದ ಅವಧಿ ಮುಕ್ತ ಆಗುತ್ತೆ ಅದಾದ ಬಳಿಕ ಅವರು ಬಿಡುಗಡೆ ಆಗ್ಲಿಕ್ಕೆ ಅವಕಾಶಗಳು ಇರುವಂತದ್ದು ಅಂದ್ರೆ ಹದಿನಾಲ್ಕು ದಿನ ಅಂದ್ರೆ ನ್ಯಾಯಾಲಯದ ಅವಧಿಯಲ್ಲಿ ಇರುವಂತದ್ದು ನ್ಯಾಯಾಧೀಶರ ಅಧೀನದಲ್ಲಿ ಹಿನ್ನೆಲೆಯಲ್ಲಿ ಅವರನ್ನ ಹದಿನಾಲ್ಕು ದಿನಕ್ಕೊಮ್ಮೆ ಪಿರೇಡ್ ಅಂತ ಏನು ಹೇಳ್ತಾರೆ ಪಿರೇಡ್ ಅಲ್ಲಿ ಅವರನ್ನ ಕರೆಸಿ ಹಾಜರ ಪಡಿಸಿ ಅದಾದ ನಂತರ ಮತ್ತೆ ಅವರನ್ನ ವಿಸ್ತರಣೆ ನ್ಯಾಯ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡುವಂತದ್ದು ಪ್ರೇಮ್ ಓಕೆ ಮುರಳಿ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ